ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ, ಅಧ್ಯಾಯ 5, ಪುಟ 107. ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ. ಇತರರು ತಮಗೆ ಮಾಡಬೇಕೆಂದು ತಾವು ಬಯಸುವುದನ್ನು ಸಹ ನಾವು ಅವರಿಗೆ ಮಾಡುವಂತೆ ಮಾಡುತ್ತದೆ. ಅಂತಹ ಅನಿರ್ಬಂಧತೆ ಅಥವಾ ತುಲನಾತ್ಮಕವಾದ ಸ್ವಾತಂತ್ರ್ಯವು ಪ್ರಸ್ತುತ ಕಾಲದಲ್ಲಿ ಚಿಕ್ಕ ಹೆಂಡನ್ನು ಆರಿಸಿಕೊಳ್ಳುವುದು ಮತ್ತು ಅದನ್ನು ಭವಿಷ್ಯದಲ್ಲಿನ ರಾಜಯಾಜಕತ್ವದ ಗುಣಲಕ್ಷಗಳಿಗೆ ಸಿದ್ಧಪಡಿಸುವುದು ಇವೆ ಮುಂತಾದ ದೇವರ ಉದ್ದೇಶಗಳಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತದೆ. ಆದರೆ ಇದನ್ನು ಆತನು ಸಾಮಾನ್ಯವಾಗಿ ಮಾಡುವನೆಂದು ಊಹಿಸಬಹುದಾದ ಲೋಕವನ್ನು ಮಾರ್ಪಡಿಸುವ ಕಾರ್ಯದ ದಿಕ್ಕಿನಲ್ಲಿ ಸಾಗದೆ ಬೇರೆಯೇ ಆಗಿದೆ. ದೇವರು ಪ್ರಸ್ತುತ ಕಾಲದಲ್ಲಿ ತನ್ನ ಸಭೆಯು ಈ ಲೋಕವನ್ನು ಗೆಲ್ಲುವುದಕ್ಕೋಸ್ಕರ ಮತ್ತು ಎಲ್ಲ ಸಂಗತಿಗಳಿಗೂ ತನಗೆ ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಆಯೋಜಿಸಿದ್ದಾನೆಂಬ ತಪ್ಪು ಸಿದ್ಧಾಂತದ ಕಾರಣ ಉತ್ತಮ ನಿರ್ಣಯ ಹೊಂದಿದ ಅನೇಕರು ಸಭೆಯ ಕರ್ತನಿಂದ ಮತ್ತು ಅಪೋಸ್ತಲರಿಂದ ಸರಳವಾಗಿ ಕ್ರಮಗೊಂಡಿರುವ ಬಗ್ಗೆ ಆಶ್ಚರ್ಯಪಡುತ್ತಾರೆ. ಲೋಕವನ್ನು ಮಾರ್ಪಡಿಸಲು ಈ ವ್ಯವಸ್ಥೆಯು ಎಷ್ಟರ ಮಟ್ಟಿಗೆ ಅಪೂರ್ಣವಾಗಿದೆ ಎಂದು ನೋಡಿ ಕೆಲವರು ಈ ರಚನಾಕ್ರಮವನ್ನು ವಿಸ್ತಾರಗೊಳಿಸತೊಡಗಿದ್ದಾರೆ. ಇದನ್ನು ನಾವು ವಿವಿಧ ಕ್ರೈಸ್ತ ಪ್ರಪಂಚದ ವಿವಿಧ ಧರ್ಮೋಪದೇಶಕ ಸಭೆಗಳಲ್ಲಿ ಕಾಣಬಹುದು. ಇವುಗಳಲ್ಲಿ ಪೋಪರ ಅಧೀನದಲ್ಲಿರುವ ಸಭೆಗಳು ಬಹಳ ಮಾರ್ಮಿಕವು ಮತ್ತು ಊಹಿಸಲಾಗದಷ್ಟು ಶಕ್ತಿಯುತವಾದ ಸಂಸ್ಥೆಗಳಾಗಿವೆ. ಅದರಂತೆ ಮೆಥೋಡಿಸ್ಟ್ ಬಿಷೋಪಾಧೀನ ವ್ಯವಸ್ಥೆಯು ಸಹ ಶ್ರೇಷ್ಠವಾಗಿದೆ. ಆದರೆ ಮೇಲ್ಮಟ್ಟದ ಸಮಕ್ಷೇತ್ರದಲ್ಲಿ ಇವು ವಿವಿಧ ವರ್ಗಗಳನ್ನು ನಿಯಂತ್ರಿಸುತ್ತದೆ. ಈ ಎರಡು ಪದ್ಧತಿಗಳ ರಚನೆಯ ಮೂಲಕ ಅವುಗಳಿಗೆ ಕ್ರೈಸ್ತ ಪ್ರಪಂಚದಲ್ಲಿ ಅಧಿಕಾರ ಮತ್ತು ಯಶಸ್ಸುಗಳು ಲಭಿಸುತ್ತದೆ. ನಾವು ಮುಂದುವರೆದಂತೆ ಇವು ಮತ್ತು ಇತರ ಮಾನವ ಸಭೆಗಳು ತಮ್ಮ ಕ್ರಮಗಳಲ್ಲಿ ಕರ್ತನು ಸ್ಥಾಪಿಸಿದ ಸಭೆಗಳಿಗಿಂತ ಬಹಳಷ್ಟು ಭಿನ್ನವಾಗಿದೆ ಎಂದು ನಾವು ನೋಡಬಹುದು. ಅವುಗಳ ಮಾರ್ಗಗಳು ಕರ್ತನ ಮಾರ್ಗಗಳಲ್ಲ, ಅವುಗಳ ಯೋಜನೆಗಳು ಕರ್ತನ ಯೋಜನೆಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅವುಗಳ ಮಾರ್ಗಗಳಿಗಿಂತ ಕರ್ತನು ಉನ್ನತನು. ಅವುಗಳ ಮಾರ್ಗಗಳಿಂತ ಕರ್ತನ ಮಾರ್ಗಗಳು, ಅವುಗಳ ಆಲೋಚನೆಗಳಿಂದ ಕರ್ತನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಏಷಾಯ 55:8-9. ಮೊದಲಿಂದಲೂ ಸಹೃದಯಿಗಳು ತಾವು ಕ್ರಿಸ್ತನ ಸರಳತೆಯನ್ನು ಬಿಟ್ಟು ದೇವರ ಕಾರ್ಯಗಳನ್ನು ಮಾಡುವಲ್ಲಿ ದೇವರಿಗಿಂತಲೂ ನಾವು ಬುದ್ಧಿವಂತರೆನಿಸುವುದರ ಮೂಲಕ ನಾವು ಬಹಳ ತಪ್ಪು ಮಾಡಿದ್ದೇವೆಂದು ಕಂಡುಕೊಂಡಿದ್ದಾರೆ. ಇದರ ಫಲಿತಾಂಶಗಳು ದೇವರ ಮಹಿಮೆಯನ್ನು ಮಾನವರ ಅವಿವೇಕತನವನ್ನು ತೋರಿಸುತ್ತದೆ. ಹೆಸರಿಗೆ ಮಾತ್ರ ನಾಮಾಂತಿಕ ಮತ್ತು ನಿಜವಾದ ನೂತನ ಸೃಷ್ಟಿ, ದ ನಾಮಿನಲ್ ವರ್ಸಸ್ ದ ರಿಯಲ್ ನ್ಯೂ ಕ್ರಿಯೇಷನ್. ಸಾಂಕೇತಿಕ ಜನರಾದ ಎಲ್ಲ ಇಸ್ರಾಯೇಲರು ಒಂದು ರೀತಿಯಲ್ಲಿ ನಾಮಾಂಕಿತ ಇಸ್ರಾಯೇಲರು, ಆದರೆ ತುಲನಾತ್ಮಕವಾಗಿ ಕೆಲವರು ಮಾತ್ರವೇ ನಿಜವಾಗಿ ಇಸ್ರಾಯೇಲರು. ಆದ್ದರಿಂದ ಪ್ರತಿ ಸಂಕೇತದಲ್ಲಿ ನಾವು ನಾಮಾಂಕಿತ ಸಭೆ ಮತ್ತು ನಿಜವಾದ ಸಭೆ, ಅಂದರೆ ಕೇವಲ ಹೆಸರಿಗೆ ಮಾತ್ರ ನೂತನ ಸೃಷ್ಟಿ ಮತ್ತು ನಿಜವಾದ ನೂತನ ಸೃಷ್ಟಿ ಇವುಗಳನ್ನು ನೋಡುವಾಗ ಆಶ್ಚರ್ಯ ಪಡಬೇಕಾದಿದ್ದಿಲ್ಲ. ಕ್ರೈಸ್ತ ಧರ್ಮವು ಸ್ವಲ್ಪ ಮಟ್ಟಿಗೆ ಜನಪ್ರಿಯವಾದಾಗಿನಿಂದಲೂ ಹಣಜಿ ನಕಲಿ ಗೋಧಿ ಇವುಗಳ ಗೋಧಿ ಹೊಲದಲ್ಲಿ ತುಂಬಿ ಹೋಗಿ ಅಸಲಿ ಗೋಧಿಯೇ ಎಂಬಂತೆ ಪರಿಣಾಮವನ್ನುಂಟು ಮಾಡುತ್ತಿದೆ. ಹೃದಯವನ್ನು ಓದಲು ಬಾರದ ಅಸಲಿಗಳು ನಕಲಿಗಳು ಗೋಧಿಯಿಂದ ಹಣಜಿಯನ್ನು ಗುರುತಿಸಲಾಗದ ಮಾನವನಿಗೆ ಎಷ್ಟೋ ಕಷ್ಟವಾದರೂ ಕರ್ತನು ತಾನು ಹೃದಯವನ್ನು ಬಲ್ಲಾತನಾಗಿದ್ದು ಕರ್ತನು ಆತನವರು ಯಾರೆಂದು ತಿಳಿದಿದ್ದಾನೆ ಎಂಬ ಭರವಸೆಯನ್ನು ನೀಡುತ್ತದೆ. ಆತನು ನಿಜವಾಗಿಯೂ ನಾವು ನಿಜವಾದ ಕುರಿ ಮತ್ತು ಕುರಿವೇಷದ ತೋಳುಗಳು, ನಿಜವಾದ ದ್ರಾಕ್ಷೆ ಫಲವನ್ನು ನೀಡಬಲ್ಲ ದ್ರಾಕ್ಷೆ ಬಳ್ಳಿ ಮತ್ತು ಈ ಬಳ್ಳಿಯೊಳಗಿಂದ ತೂರಿ ಬರುವ ಮುಳ್ಳಿನ ಬಳ್ಳಿ ಯಾವುದೆಂದು ವ್ಯತ್ಯಾಸವನ್ನು ಗ್ರಹಿಸಬೇಕೆಂದು ಅಪೇಕ್ಷಿಸುತ್ತಾನೆ ಮತ್ತು ಈ ಬಗ್ಗೆ ನಮಗೆ ಹೇಳುವವನಾಗಿದ್ದಾನೆ. ಆದರೆ ಸಾಮಾನ್ಯವಾಗಿ ಹೊರಗಣ ಗೂಢ ನಡತೆಗಳನ್ನು ಪರೀಕ್ಷಿಸಲು ತಾವು ಜನರಿಗೆ ಅನುಮತಿಸುವುದಿಲ್ಲ. ಸಮಯಕ್ಕೆ ಮುನ್ನ ಯಾವುದೇ ತೀರ್ಮಾನವನ್ನು ಮಾಡಬಾರದು. ಯಾವುದನ್ನು ದ್ರಾಕ್ಷಾಲತೆಯ ನ್ಯಾಯಸಮ್ಮತವಾದ ಕೊಂಬೆ ಎಂದು ನೀವು ಭಾವಿಸುತ್ತಿರುವ ಅವುಗಳು ಒಳ್ಳೆಯ ಫಲವನ್ನು ಬಿಡಲು ಎಷ್ಟು ಸಮಯ ಬೇಕೆಂಬ ಅವಧಿಯನ್ನು ನೀವು ನಿರ್ಧರಿಸಕೂಡದು ಎಂದು ಹೇಳುತ್ತಾನೆ. ನಾವು ಇದನ್ನು ತೋಟಗಾರನಾದ ತಂದೆಗೆ ಬಿಟ್ಟು ಬಿಡಬೇಕು. ಆತನ ಬಳ್ಳಿಯನ್ನು ಕತ್ತರಿಸಿ ಫಲ ಕೊಡದ ಕೊಂಬೆಗಳನ್ನು ಕಡಿದು ಬಿಸಾಡುವನು. ಆದ್ದರಿಂದ ನಾವು ಬಳ್ಳಿ ಕತ್ತರಿಸುವುದನ್ನು ಕ್ರಿಸ್ತನ ಸಭೆಯ ಪ್ರತಿಯೊಬ್ಬ ದೀಕ್ಷೆ ಹೊಂದಿದ ವ್ಯಕ್ತಿಯನ್ನು ಸರಿಪಡಿಸುವ ಕಾರ್ಯವನ್ನು ತೋಟಗಾರನಾದ ತಂದೆಗೆ ಬಿಟ್ಟು ಬಿಡಬೇಕು. ಆತನೇ ಅವರನ್ನು ಬಹಿಷ್ಕರಿಸಲಿ. ಅವರು ಅದನ್ನು ನೆಟ್ಟವನು ನೀರುಣಿಸಿದ ಆತನು, ಪ್ರತಿ ಕೊಂಬೆಯು ನಿಜವಾದ ಬಳ್ಳಿಯಲ್ಲಿ ಚಿಗುರುವಂತೆ ಮಾಡಿದ ಆತನು ಆತನೇ ಎಂದು ಗ್ರಹಿಸುವಂತಾಗಲಿ. ಪ್ರತಿ ಕೊಂಬೆಯಲ್ಲಿ ಅಥವಾ ಸದಸ್ಯನಲ್ಲಿರುವ ಸ್ಫೂರ್ತಿಯನ್ನು ಸ್ವಲ್ಪ ಮಟ್ಟಿಗಾದರೂ ಗ್ರಹಿಸಬೇಕು ಮತ್ತು ಪ್ರತಿಯೊಬ್ಬರಿಗೂ ಬೆಳೆಯಲು ಪ್ರೋತ್ಸಾಹಿಸಬೇಕು ಮತ್ತು ಸಹಾಯ ಮಾಡಬೇಕು. ಎಲ್ಲ ಕೊಂಬೆಗಳಲ್ಲಿ ಪ್ರೀತಿಯ ನಿಯಮವಾಗಿರಬೇಕು. ದೇವರ ಮಾತು ಕೇಳಿ ಬಂದಾಗ ಅದಕ್ಕಿಂತ ಕಿಂಚಿತ್ತಾದರೂ ಹೆಚ್ಚಾಗಿ ಟೀಕಿಸುವುದಕ್ಕಾಗಲಿ, ಗದರಿಸುವುದಕ್ಕಾಗಲಿ, ತೆರೆದುಹಾಕುವುದಕ್ಕಾಗಲಿ ಅಥವಾ ಬೇರೊಂದು ಕೊಂಬೆ ವಿರುದ್ಧ ಏನಾದರೂ ಮಾಡಲು ಯಾರಿಗೂ ಅಧಿಕಾರವಿರದು.
ಕರ್ತನ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.